स्वामी विवेकानंद आलुडिया मेरे विवेकानंद सेवा प्रतिष्ठान 10 वर्ष ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಚಾಪನ್ನು ಮೂಡಿಸುತ್ತಾ ಬಂದಿದೆ. ಅವರ 10 ವರ್ಷದ ಸಾಧನೆಯನ್ನು ವರದಿಸಲು ಬರುತ್ತಿದ್ದಾರೆ ಬಿಎಸ್ಪಿ ಅಧ್ಯಕ್ಷರು ಪರಮೇಶ್ವರ್. ಪೂಜ್ಯ ಮಾತಾ ವಿವೇಕಮಯಿ ಪೂಜ್ಯ ಮಾತಾ ಚೈತನ್ಯಮಯಿಯವರ ಪಾದಾರ್ವಿಂದಗಳಲ್ಲಿ ವಂದಿಸುತ್ತಾ ನಮ್ಮ ವಿವೇಕಾನಂದ ಸ್ವಾಮಿ ಪ್ರತಿಷ್ಠಾನದ 10 ವರ್ಷದ ಸಾಧನೆ ವರದಿಯನ್ನ ನಾನೀಗ ಮಂಡಿಸುತ್ತಿದ್ದೇನೆ. ನಾವು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ನಮ್ಮ ಆದಿ ತುಂಬ ಕಠಿಣವಾಗಿತ್ತು. ತುಂಬ ಜನ ಏನು ಮಾಡ್ತಾರಪ್ಪ ಹೇಗೆ ಮಾಡ್ತಾರೆ ಅಂತ. ಈಗ ಕರ್ನಾಟಕದ ಉದ್ದಗಲಕ್ಕೂ ನಮ್ಮ ಊರಿನ ಹೆಸರು ಮನೆ ಮಾಡಿದೆ. ಈವನ್ ಬಿಜಾಪುರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಕೊಳ್ಳೇಗಾಲದಿಂದ ಬಂದಿದ್ದಾರೆ. ಎಲ್ಲ ಕಡೆಗೂ ವಿವೇಕಾನಂದರ ಶಕ್ತಿ ಅಂತಹದ್ದು, ವಿವೇಕಾನಂದರ ನುಡಿ ಅಂತಹದ್ದು ನಮ್ಮನ್ನು ಬಡಿದೆಬ್ಬಿಸುತ್ತದೆ, ಮಲಗಿರೋರನ್ನ ಬಡಿದೆಬ್ಬಿಸುತ್ತದೆ. ಒಂದು ಚಿಕ್ಕ ಗ್ರಾಮ ಇಲ್ಲಿ ವಿವೇಕಾನಂದರ, ರಾಮಕೃಷ್ಣರ, ಶಾರದಾ ಮಾತೆಯ ದಿವ್ಯ ಸಂದೇಶಗಳನ್ನು ಎಲ್ಲ ಮನೆ ಮನೆಗಳಲ್ಲೂ ಮನಸ್ಸಿನಲ್ಲೂ ಬಿತ್ತ ಈ ಕೆಲಸ ಮಾಡ್ತಾ ಇದ್ದೀವಿ. ಶಾಲೆ ಶಾಲೆಗಳಲ್ಲಿ ವಿವೇಕಾನಂದರ ಮತ್ತು ಮನೆ ಮನೆಗಳಲ್ಲಿ ಮಾತಾಜಿ ಮಾತಾ ಶಾರದಾ ಮಾತೆಯವರ ಸಂದೇಶಗಳನ್ನು ನಾವು ಹರಡೋದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಅದರ ಜೊತೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಮಾತಾ ವಿವೇಕಮಯಿಯವರು ತುಂಬ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಚೈತನ್ಯಮಯಿಯವರು ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಯಾರೇ ಹೊರಗಿನ ಅತಿಥಿಗಳು ಬಂದರೂ ಬನ್ನಿ ನಮ್ಮದು ಆಶ್ರಮ ಇದೆ ಅಂತ ಮಧ್ಯೆಳಿಗೆ ಬಂದು ಎಲ್ಲ ಸಾಧು ಸಂತರನ್ನು ಪರಿಚಯ ಮಾಡುತ್ತಾ ಇದ್ದಾರೆ. ನಾವು ಒಮ್ಮೆ ಭವತಾರಣ್ಯ ಆಶ್ರಮ ವಿವೇಕಮಯಿಯವರ ಹತ್ರ ಹೋದಾಗ ಆಶಾ ಎನ್ನುವ ಹುಡುಗಿನ ನಾವು ಅವರ ಮಡಿಲಿಗೆ ಬಿಟ್ಟಿವಿ. ಆಕಿನ ತುಂಬ ಜೋಪಾನವಾಗಿ ಸಂಸ್ಕಾರವನ್ನು ಕಲಿಸಿ ಇವತ್ತು ತುಂಬ ಅದ್ಭುತವಾಗಿ ಆಕೆ ಕಾರ್ಯನಿರ್ವಹಿಸ್ತಿದ್ದಾಳೆ. ಅದಕ್ಕೆ ಮಾತಾಜಿಯವರಿಗೆ ನಾನು ಚಿರಋಣಿ. 2013-14 ಜನವರಿ 12 ಸುಮಾರು 1000 ಕಾಲೇಜು ಶಾಲಾ ವಿದ್ಯಾರ್ಥಿಗಳಿಂದ ಧರ್ಮಪ್ರಭು ಬಳಿಯಲ್ಲಿ ವಿವೇಕಾನಂದ ಜಯಂತಿಯನ್ನು ನಾವು ಆಚರಿಸಿದ್ವಿ. ಸುಮಾರು 1000 ವಿವೇಕಾನಂದರ ಪುಸ್ತಕಗಳನ್ನು ವಿತರಿಸಲಾಯಿತು. ನಂತರ 2014 ಸುಮಾರು 2 ವರ್ಷದ ಕಾಲ ಮದ್ದಿಹಳ್ಳಿಯಲ್ಲಿ ರಾತ್ರಿ ಶಾಲೆಗಳನ್ನು ಉಚಿತವಾಗಿ ನಡೆಸಲಾಯಿತು. ಪ್ರತಿ ಹಳ್ಳಿಯಲ್ಲಿಯೂ ಸಮೇತ ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ಹರಡಿಸೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಮದ್ದಿಹಳ್ಳಿಯಲ್ಲಿ ಸರ್ಕಾರಿ ಶಾಲಾ ದಾಖಲಾತಿಯನ್ನು ಹೆಚ್ಚಿಸಲಾಯಿತು. ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣ, ಯೋಗ, ಧ್ಯಾನ ತರಬೇತಿಗಳನ್ನು ಮೈಸೂರಿನ ಶಿಕ್ಷಕರು ಮತ್ತು ರಾಮಕೃಷ್ಣ ವಿದ್ಯಾಸಂಸ್ಥೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಅವಿನಾಶ್ ಅವರಿಂದ ಏರ್ಪಡಿಸಲಾಯಿತು. ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು VST ವತಿಯಿಂದ ನೇಮಿಸಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಶಿಕ್ಷಕರ ವೇತನವನ್ನು VSPಯೇ ಭರಿಸಿತು. VSP ಅಂದರೆ ವಿವೇಕಾನಂದ ಸೇವಾ ಪ್ರತಿಷ್ಠಾನ ಅಂತ. ಸುಮಾರು 20 ಶಾಲೆಗಳಿಗೆ ಧರ್ಮಪ್ರಭು ಬಳಿಯಲ್ಲಿ ವಿದ್ಯಾರ್ಥಿಗಾಗಿ ಮತ್ತು ವಿದ್ಯುತ್ ವಾಣಿ ಪುಸ್ತಕವನ್ನು ವಿತರಿಸಲಾಯಿತು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ರಾಜ್ಯಾದ್ಯಂತ ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಕೊಡಗಿನಲ್ಲಿ ಪ್ರವಾಹ ಬಂದಾಗ ಸಂತ್ರಸ್ತರ ನೆರವಿಗೆ VSP ತನ್ನದೇ ಆದ ಚಂದಾಣವನ್ನು ದೇಣಿಗೆ ನೀಡಲಾಯಿತು. ಸುಮಾರು 20 ನವೋದಯ ವಿದ್ಯಾರ್ಥಿಗಳು, 180 ಮೊರಾರ್ಜಿ ವಿದ್ಯಾರ್ಥಿಗಳು, 13 IIT ಇಂಜಿನಿಯರ್ಸ್, ಡಾಕ್ಟರ್ಸ್, ಟ್ರೈನಿ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಯಿಂದ ಇದುವರೆಗೂ ಕೊಟ್ಟಿದೆ. ಸುಮಾರು 15ಕ್ಕೂ ಹೆಚ್ಚು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ತರಬೇತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಯಿತು. ಯುವಕರಿಗೆ, ಗ್ರಾಮಸ್ಥರಿಗೆ ಮತ್ತು ಉದ್ಯೋಗಿಗಳಿಗೆ ಸಮೇತ ನಾವು ಕಾರ್ಯಾಗಾರಗಳನ್ನು ಆರಂಭಿಸಿದ್ವಿ. ಪರಿಸರ ಸಂರಕ್ಷಣೆಗಾಗಿ ವನ ಮಹೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು. 15 ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ವೇತನವನ್ನು ವಿತರಿಸಿ ಉನ್ನತ ಶಿಕ್ಷಣಕ್ಕೆ ಸಹಕರಿಸಲಾಯಿತು. ಕಾಲೇಜು ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತರಿಗೆ 3 ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ಬಡ ವಿದ್ಯಾರ್ಥಿಗಳಿಗೆ ರಾಮಕೃಷ್ಣ ವಿವೇಕಾನಂದ ಸಂಸ್ಥೆಯ ಕಡೆಯಿಂದ ನಗರ ಪ್ರದೇಶಗಳಲ್ಲಿ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಲಾಯಿತು. ಪ್ರತಿ ವರ್ಷವೂ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಶಾರದಾ ಮಾತೆ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿ ವರ್ಷವೂ ಶಾರದಾದೇವಿ ಜಯಂತಿಯಂದು ಮಕ್ಕಳಿಗೆ, ಅವರ ಪೋಷಕರಿಗೆ ಅಮ್ಮನಮ್ಮನ ಎಂಬ ವಿನೂತನ ಕಾರ್ಯಕ್ರಮವನ್ನು ಮಕ್ಕಳಿಗೆ ಸಂಸ್ಕಾರ ಕೊಡುವ ದೃಷ್ಟಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಹಾಗೆ VSP ವತಿಯಿಂದ
स्वच्छता अभियान ऐर्पड़ी वैयक्तिक शुचित्व कड़े गमन हरसोलस नड़ी है। बड़ मे उचित वस्त्र वितरणे कार्य वीएसपी नडसको बे विवेकानंद सेवा प्रतिष्ठान देश प्रेम जगृतगी निजवाद राष्ट्र सेवे कड़े युवक प्रेरपू मुन इतने कार्य साध्यवु ना विवेकानंद नंबिक विवेकानंद बीज मड़के नमतत्परत विवेकानंद भावचित्र के सूम्ने नमीसदे साकु अद्र कथे बेरे आगते विवेकानंद भावचित्र के ऊदगटे ऊदबत् हिरो समेत अद्र प्रभाव भारी आगते अदे नम अण्णाचार्यवर अत्यम उदाहरण और कार्ट द नेशन एन सण पुस्तक बस स्टैंड कूतक गमन के बंतु अदन ओद देश तमे समर्पू भ्रष्टाचार विरुद्ध दौड़ आंदोलन हांगी विवेकानंद आदर्शवु स्वामी सुभाष चंद्र बोस अनेक देशभक्त समाज के सेवन सल्ह वार्षिक वरदान संपूर्ण मत।